ಈಗ ಎ ಮತ್ತು ಬಿಗಳು ಇಲ್ಲಿ ಏನಪ್ಪಾ ಅಂದರೆ ಎ ಮತ್ತು ಬಿ ಎರಡು ಸಹ ಏನಪ್ಪ ಅಂದರೆ ಭಾಗಲಬ್ಧ ಸಂಖ್ಯೆಗಳು ಅವೆರಡು ಸಹ ಭಾಗಲಬ್ಧ ಸಂಖ್ಯೆಗಳು ಬಿ ಅಂತಕ್ಕಂಥದ್ದು ಸೊನ್ನೆ ಅಲ್ಲದ ಪೂರ್ಣಾಂಕ ಅಂದರೆ ಬಿ ಸೊನ್ನೆಗೆ ಸಮ ಅಲ್ಲ ಬಿ ಸೊನ್ನೆ ಬಿಟ್ಟು ಬೇರೆ ಒಂದು ಸಂಖ್ಯೆ ಆಗಿರುತ್ತೆ ಹಾಗಾದರೆ ಎ ಡಿವೈಡೆಡ್ ಬೈ ಬಿ ಏನಾಗತ್ತೆ ಅಂತ ಈಗ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಎಸ್ ಈಕ್ವಲ್ ಟು ಪಿ ಬೈ ಕ್ಯೂ ಒಂದು ಭಾಗಲಬ್ಧ ಸಂಖ್ಯೆ ಬಿ ಅಂತಕ್ಕಂಥದ್ದು ಎಂಬ ಎನ್ ಅದು ಒಂದು ಭಾಗಲಬ್ಧ ಸಂಖ್ಯೆ ಈಗ ಎ ಡಿವೈಡೆಡ್ ಬೈ ಬಿ ಮಾಡೋಣ ಪಿ ಬೈ ಕ್ಯೂ ಡಿವೈಡೆಡ್ ಬೈ ಎಂ ಬೈ ಎನ್ ಎ ಡಿವೈಡೆಡ್ ಬೈ ಬಿ ಈಸ್ ಈಕ್ವಲ್ ಟು ಪಿ ಬೈ ಕ್ಯೂ ಹಾಗೆ ಇರುತ್ತೆ ಛೇದದಲ್ಲಿ ಇರ್ತಕ್ಕಂಥ ಒಂದು ಭಿನ್ನರಾಶಿ ಅಂಶಕ್ಕೆ ಬಂದರೆ ಮತ್ತೆ ಅದು ರಿವರ್ಸ್ ಆಗುತ್ತೆ ಅದರ ರೆಸಿಪ್ರೋಕಲ್ ಆಗುತ್ತೆ ಅದು ವಿ ಅಥವಾ ಅದರ ವಿಲೋಮ ಆಗ್ತದೆ ದೆರ್ ಫೋರ್ ಎನ್ ಬೈ ಎಂ ಅಂದರೆ ಏನಾಯಿತು ಪಿ ಎನ್ ಬೈ ಕ್ಯೂ ಎಮ್ ಪಿ ಎನ್ ಬಾಯ್ ಕ್ಯೂ ಎಮ್ ಆಯಿತು ಅಂದರೆ ಇಲ್ಲಿ ಪಿ ಎನ್ ಅಂತಕ್ಕಂಥದ್ದು ಎರಡು ಇಂಟೀಜಿಯರ್ಗಳ ಗುಣಲಬ್ಧ ಎರಡು ಪೂರ್ಣಾಂಕಗಳ ಗುಣಲಬ್ಧ ಕ್ಯೂ ಎಮ್ ಅಂತಕ್ಕಂಥದ್ದು ಸಹ ಎರಡು ಪೂರ್ಣಾಂಕಗಳ ಗುಣಲಬ್ಧ ಪೂರ್ಣಾಂಕದಿಂದ ಪೂರ್ಣಾಂಕವನ್ನು ಭಾಗಿಸಿದಾಗ ಬರುವ ಸಂಖ್ಯೆಯೂ ಸಹ ಪೂರ್ಣಾಂಕವೇ ಆಗಿರುತ್ತದೆ ಆದ್ದರಿಂದ ಪೂರ್ಣಾಂಕ ಆಗಿರೋದ್ರಿಂದ ಇದು ಒಂದು ಭಾಗಲಬ್ಧ ಸಂಖ್ಯೆ ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗುತ್ತೆ ಅಂದರೆ ಇಟ್ ಈಸ್ ಎ ರ್ಯಾಷ್ನಲ್ ನಂಬರ್ ಅದು ಒಂದು ರ್ಯಾಷ್ನಲ್ ನಂಬರ್ ಆಗ್ತದೆ ಅಂದರೆ ಎರಡು ಭಾಗಲಬ್ಧ ಸಂಖ್ಯೆಗಳ ಒಂದು ಭಾಗಾಕಾರ ನಮಗೆ ಭಾಗಲಬ್ಧ ಸಂಖ್ಯೆಯೇ ಸಿಗತ್ತೆ ಅಂದರೆ ಪರಿಹಾರ ನಮಗೆ ಎ ಬೈ ಬಿನ ನ ಪರಿಹಾರ ಏನಾಗತ್ತಪ್ಪ ಅಂದರೆ ಭಾಗಲಬ್ಧ ಸಂಖ್ಯೆಯೇ ಆಗಿರುತ್ತೆ ಮತ್ತೊಂದು ಲೆಕ್ಕವನ್ನು ನೋಡೋಣ ಎ ಮತ್ತು ಬಿಗಳು ಗಳು ಇರ್ರ್ಯಾಷನಲ್ ನಂಬರ್ಸ್ ಅಂದ್ರೆ ಅಭಾಗಲಬ್ಧ ಸಂಖ್ಯೆಗಳು ಎ ಮತ್ತು ಬಿಗಳು ಅಭಾಗಲಬ್ಧ ಸಂಖ್ಯೆಗಳು ಇಲ್ಲಿ ಇವೆರಡು ಸಹ ಅಭಾಗಲಬ್ಧ ಸಂಖ್ಯೆಗಳು ಹಾಗಾದ್ರೆ ಎ ಬೈ ಬಿ ಅಂತಕ್ಕಂಥದ್ದು ಭಾಗಲಬ್ಧ ಸಂಖ್ಯೆ ಆಗತ್ತಾ ಅಭಾಗಲಬ್ಧ ಸಂಖ್ಯೆ ಆಗುತ್ತಾ ರಾಷನಲ್ ನಂಬರ್ ಆಗತ್ತಾ ಅಥವಾ ಇರ್ರ್ಯಾಷನಲ್ ನಂಬರ್ ಆಗತ್ತಾ ಅನ್ನೋದನ್ನ ನೋಡಬೇಕಾಗತ್ತೆ ಈಗ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಎ ಇಸ್ ಈಕ್ವಲ್ ಟು ಎರಡು ರೂಟ್ ಎರಡು ಆಗಿರ್ಲಿ ಬಿಸ್ ಈಕ್ವಲ್ ಟು ರೂಟ್ ಎರಡು ಆಗಿರಲಿ ಈಗ ಎ ಡಿವೈಡೆಡ್ ಬೈ ಬಿ ಬರ್ಕೊಳ್ಳೋಣ ಎ ಅಂದರೆ ಎರಡು ರೂಟ್ ಎರಡು ಬಾಗಿಸು ರೂಟ್ ಎರಡು ರೂಟ್ ಎರಡು ರೂಟ್ ಎರಡು ಕ್ಯಾನ್ಸಲ್ ಆಯಿತು ಉಳ್ಕೊಂಡಿದ್ದು ಎರಡು ಎರಡು ಅಂತಕ್ಕಂಥದ್ದು ಇಲ್ಲಿ ಏನಾಗಿದೆಯಪ್ಪ ಅಂದರೆ ರ್ಯಾಷನಲ್ ನಂಬರ್ ಅಂದರೆ ಭಾಗಲಬ್ಧ ಸಂಖ್ಯೆ ರಾಷ್ನಲ್ ನಂಬರ್ ಆಯಿತು ಅದೇ ರೀತಿ ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಎ ಇಸ್ ಈಕ್ವಲ್ ಟು ರೂಟ್ ಎರಡು ಬಿ ಇಸ್ ಈಕ್ವಲ್ ಟು ರೂಟ್ ಏಳು ಈಗ ತೆಗೆದುಕೊಳ್ಳೋಣ ಎ ಬೈ ಬಿ ಇಸ್ ಈಕ್ವಲ್ ಟು ರೂಟ್ ಎರಡು ಬೈ ರೂಟ್ ಏಳು ಯಾಕೆ ಅಂದರೆ ಎ ಮತ್ತು ಬಿಗಳೆರಡೂ ಸಹ ಒಂದು ಅಭಾಗಲಬ್ಧ ಸಂಖ್ಯೆಗಳು ರೂಟ್ ಎರಡು ಒಂದು ಅಭಾಗಲಬ್ಧ ಸಂಖ್ಯೆ ರೂಟ್ ಏಳು ಒಂದು ಅಭಾಗಲಬ್ಧ ಸಂಖ್ಯೆ ಇವುಗಳನ್ನು ಬರೆದಾಗ ಏನಾಗತ್ತಪ್ಪ ಅಂದರೆ ಎರಡು ಭಾಗಿಸು ಏಳು ಟೋಟಲಿ ರೂಟ್ ಏಳು ಅಂದರೆ ಇದು ಒಂದು ಅಭಾಗಲಬ್ಧ ಸಂಖ್ಯೆ ಇರ್ರ್ಯಾಷನಲ್ ನಂಬರ್ ಅಭಾಗಲಬ್ಧ ಸಂಖ್ಯೆ ಇರ್ರ್ಯಾಷ್ನಲ್ ನಂಬರ್ ಇದು ಒಂದು ಭಾಗಲಬ್ಧ ಸಂಖ್ಯೆ ಅಂದ್ರೆ ಎರಡು ಅಭಾಗಲಬ್ಧ ಸಂಖ್ಯೆಗಳ ಭಾಗಲಬ್ಧ ಏನಾಗತ್ತಪ್ಪ ಅಂದ್ರೆ ಅದು ಭಾಗಲಬ್ಧ ಸಂಖ್ಯೆ ಆದ್ರೂ ಆಗಿರಬಹುದು ಅಥವಾ ಅಭಾಗಲಬ್ಧ ಸಂಖ್ಯೆ ಆದ್ರೂ ಆಗಿರಬಹುದು ಇಟ್ ಕ್ಯಾನ್ ಬಿ ಐದರ್ ರಾಷನಲ್ ಆರ್ ಇರ್ರ್ಯಾಷನಲ್ ಇಟ್ ಕ್ಯಾನ್ ಬಿ ಐದರ್ ರಾಷನಲ್ ನಂಬರ್ ಆರ್ ಇರ್ರ್ಯಾಷನಲ್ ನಂಬರ್ ಮತ್ತೊಂದು ಲೆಕ್ಕವನ್ನ ನೋಡೋಣ ಲೆಟ್ ಎ ಬಿ ಎ ನಾನ್ ಜೀರೋ ರಾಷ್ಷನಲ್ ನಂಬರ್ ಅಂದ್ರೆ ಇಲ್ಲಿ ಎ ಅಂತಕ್ಕಂಥದ್ದು ಸೊನ್ನೆಗೆ ಸಮವಲ್ಲದ ಒಂದು ಭಾಗಲಬ್ಧ ಸಂಖ್ಯೆ ಅಂದ್ರೆ ಇಲ್ಲಿ ಸೊನ್ನೆ ಹಾಕ್ಬಿಟ್ರೆ ಇದು ಟೋಟಲಿ ಸೊನ್ನೆ ಆಗ್ಬಿಡುತ್ತೆ ಅದರಿಂದ ಅದು ಸೊನ್ನೆಗೆ ಸಮವಲ್ಲದ ಭಾಗಲಬ್ಧ ಸಂಖ್ಯೆ ఏ ఇంటు రూట్ ఎంటు భాగ్ద సంఖ్య అతాబ్ద సంఖ్యన అంత కళస్టు రూట్ ఎంటో రూట్ ఎంట్ బడ ఎంటు ఈస్ ఈక్వల్ టు ఎంటు అందరూ వర్గముల నాలుగు ఇంటు ఎరడు అంత బోదు అదర్గమూలన బిడ్స్కుండగా వర్గం నాలుక ఇంటు వర్గం ఎరడు ನಾಲ್ಕರ ವರ್ಗ ಮೂಲ ಎರಡು ಎರಡು ರೂಟ್ ಎರಡು ಅಂದರೆ ರೂಟ್ ಎಂಟನ್ನು ನಾವೇನು ಬರೀಬಹುದು ಎರಡು ರೂಟ್ ಎರಡು ಅಂತ ಬರಿಬಹುದು ಈಗ ಅದಕ್ಕೆ ಒಂದು ಭಾಗಲಬ್ಧ ಸಂಖ್ಯೆಯನ್ನು ಗುಣಿಸ್ಕೊಳ್ಬೇಕು ಅಂತ ಕೇಳ್ತಿದ್ದಾರೆ ಈಗ ಭಾಗಲಬ್ಧ ಸಂಖ್ಯೆ ಎ ಇಸ್ ಈಕ್ವಲ್ ಟು ಎರಡಾಗಿರಲಿ ಎರಡು ಅಂದಾಗ ಅಥವಾ ಎರಡು ಬಾಗಿಸು ಒಂದು ಅಂತ ಅಂದ್ಕೊಳ್ಳೋಣ ಎರಡು ಅಂದಾಗ ಎರಡು ಬಾಗಿಸು ಒಂದಾಗ್ತದೆ ಈಗ ಎ ಇಂಟು ರೂಟ್ ಎಂಟು ಎ ಇಂಟು ರೂಟ್ ಎಂಟು ಅಂದರೆ ಎರಡು ಇಂಟು ಎರಡು ರೂಟ್ ಎರಡು ಅಂದರೆ ನಾಲ್ಕು ರೂಟ್ ಎರಡು ಇಲ್ಲಿ ಬಂದಂತಹ ಸಂಖ್ಯೆ ಏನಾಗತ್ತಪ್ಪ ಅಂದರೆ ಭಾಗಲಬ್ಧ ಸಂಖ್ಯೆ ಅಲ್ಲ ಅದು ಅಭಾಗಲಬ್ಧ ಸಂಖ್ಯೆ ಅದು ಅಭಾಗಲಬ್ಧ ಸಂಖ್ಯೆ ಆಗ್ತದೆ ಇಟ್ ಈಸ್ ಎ ರೇಷನಲ್ ನಂಬರ್ ಇದು ರೇಷನಲ್ ನಂಬರ್ ಆಗ ಆಗುತ್ತಾ ಅಂದ್ರೆ ರೇಷನ್ ನಂಬರ್ ಆಗಲ್ಲ ಯಾಕೆ ಅಂದ್ರೆ ಈ ರೇಷನಲ್ ನಂಬರ್ಗೆ ರೇಷನ್ ನಂಬರ್ನ ನಾವು ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಬರ್ತಕ್ಕಂಥದ್ದು ಯಾವಾಗಲೂ ಸಹ ಅದು ಇರ್ಷನಲ್ ನಂಬರ್ ಮತ್ತೊಂದು ಲೆಕ್ಕವನ್ನು ನೋಡೋಣ ಲೆಟ್ ಎ ಬಿ ಅಂಡ್ ಇರಾಶನಲ್ ನಂಬರ್ ಈಸ್ ಮೈನಸ್ ಟ್ವೆಂಟಿ ಫೋರ್ ಪ್ಲಸ್ ಎ ಇಸ್ ಅ ರಾಷನಲ್ ಆರ್ ಇರಾಷನಲ್ ಇಲ್ಲಿ ಎ ಅಂತಕ್ಕಂಥದ್ದು ಒಂದು ಅಭಾಗಲಬ್ಧ ಸಂಖ್ಯೆ ಇದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಎ ಇಸ್ ಈಕ್ವಲ್ ಟು ಮೈನಸ್ ಪೈ ಅಂತ ತೆಗೆದುಕೊಳ್ಳೋಣ ಮೈನಸ್ ಪೈ ಅಂದಾಗ ಪೈ ಬೆಲೆ ಗೊತ್ತಿದೆ ನಮಗೆ ಮೈನಸ್ ತ್ರೀ ಪಾಯಿಂಟ್ ಒನ್ ಫೋರ್ ಒನ್ ಫೈವ್ ಇದೇ ರೀತಿ ಮುಂದುವರಿತಾ ಹೋಗುತ್ತೆ ಈಗ ಇದನ್ನು ಕೂಡ್ಕೊಳ್ಳೋಣ ಮೈನಸ್ ಇಪ್ಪತ್ನಾಲ್ಕು ಪ್ಲಸ್ ಎ ಅಂದರೆ ಪೈ ಅಂದಾಗ ಮೈನಸ್ ಪೈ ಎ ಇಸ್ ಈಕ್ವಲ್ ಟು ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಪೈಯನ್ನು ತೆಗೆದುಕೊಳ್ತಾ ಇದ್ದೀನಿ ಅಂದರೆ ಮೈನಸ್ ಇಪ್ಪತ್ನಾಲ್ಕು ಮೈನಸ್ ಪೈ ಆಯಿತು ಈಗ ಪೈ ಬೆಲೆಯನ್ನು ಇದಕ್ಕೆ ಸಬ್ಸ್ಟ್ಯೂಟ್ ಮಾಡೋಣ ಮೈನಸ್ ತ್ರೀ ಪಾಯಿಂಟ್ ಒನ್ ಫೋರ್ ಒನ್ ಫೈವ್ ಡ್ಯಾಶ್ 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 ಅವಾಗ ಏನಾಗುತ್ತೆ ಮೈನಸ್ ಇಪ್ಪತ್ತೇಳು ಪಾಯಿಂಟ್ ಒಂದು ನಾಲ್ಕು ಒಂದು ಐದು ಡ್ಯಾಶ್ 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 ಬರ್ತಾ ಹೋಗುತ್ತೆ ಅಂದರೆ ಇದು ನಮ್ಮ ಇದರಿಂದ ಇದು ನಮ್ಗೆ ಏನು ಗೊತ್ತಾಯ್ತಪ್ಪ ಅಂದರೆ ಇಲ್ಲಿ ದೊರೆತಂತಹ ಒಂದು ಇಲ್ಲಿ ದೊರೆತಂಥ ಒಂದು ಸಂಖ್ಯೆ ಏನಾಗಿದೆಯಪ್ಪ ಅಂದರೆ ಅಭಾಗಲಬ್ಧ ಸಂಖ್ಯೆ ಆಗಿದೆ ಈಗ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಎ ಇಸ್ ಈಕ್ವಲ್ ಟು ರೂಟ್ ಎರಡನ್ನು ತೆಗೆದುಕೊಳ್ಳೋಣ ಇಪ್ಪತ್ನಾಲ್ಕು ಪ್ಲಸ್ ರೂಟ್ ಎರಡು ಅವಾಗ ಏನಾಗುತ್ತೆ ಮೈನಸ್ ಇಪ್ಪತ್ನಾಲ್ಕು ಪ್ಲಸ್ ರೂಟ್ ಎರಡೇ ಆಗುತ್ತೆ ಇದು ಸಹ ಒಂದು ಅಭಾಗಲಬ್ಧ ಸಂಖ್ಯೆನೇ ಆಗ್ತದೆ ಮೈನಸ್ ಇಪ್ಪತ್ನಾಲ್ಕು ಎ ಈಸ್ ಈಕ್ವಲ್ ಟು ಮೈನಸ್ ರೂಟ್ ಎರಡನ್ನು ತೆಗೆದುಕೊಳ್ಳೋಣ ಆವಾಗ ಮೈನಸ್ ರೂಟ್ ಎರಡು ಆಗ್ತದೆ ಅಂದರೆ ಮೈನಸ್ ಇಪ್ಪತ್ನಾಲ್ಕು ಮೈನಸ್ ರೂಟ್ ಎರಡು ಇದು ಸಹ ಒಂದು ಅಭಾಗಲಬ್ಧ ಸಂಖ್ಯೆನೇ ಆದ್ದರಿಂದ ಇಲ್ಲಿ ನಮಗೆ ಸಿಗ್ತಕ್ಕಂಥ ಉತ್ತರ ಏನಪ್ಪ ಅಂದರೆ ಇಟ್ ಈಸ್ ರ್ಯಾಷನಲ್ ನಂಬರ್